ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಯಾರನ್ನಾದರೂ ವಶೀಕರಣ ಮಾಡ್ಕೊಳ್ಬೇಕು ಅಂತ ಅಂದರೆ ನೀವು ಕೆಲಸ ಮಾಡುವಂತ ಜಾಗದಲ್ಲಿ ಆಗಿರ್ಬೋದು ಅಂದ್ರೆ ನೀವು ಕೆಲಸ ಮಾಡುವಂತ ಜಾಗದಲ್ಲಿ ನಿಮ್ಮ ಮ್ಯಾನೇಜರ್ನ ನೀವು ವಶೀಕರಣ ಮಾಡ್ಕೋಬೇಕು ಇಲ್ಲ ಕೆಲಸದಲ್ಲಿ ಏನೋ ಒಂದು ಕ್ಲಾಶ್ ಆಗಿರುತ್ತೆ ಯಾರದೋ ಜೊತೆ ಅಂತವ್ರನ್ನ ವಶೀಕರಣ ಮಾಡ್ಕೋಬೇಕು ಅಂದ್ರೆ ಇಲ್ಲ ನೀವು ಪ್ರೀತಿ ಮಾಡದಂತ ಹುಡುಗ ಹುಡುಗಿಯನ್ನು ವಶೀಕರಣ ಮಾಡ್ಕೋಬೇಕು ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ಬಿಟ್ಟಿದೆ ಆ ಒಂದು ಜಗಳ ಹೋಗಿ ನಮ್ಮಿಂದ ದೂರ ಆಗಿ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂದ್ರೆ ಈ ಒಂದು ವಶೀಕರಣ ತಂತ್ರವನ್ನ ನೀವು ಮಾಡ್ಕೋಬಹುದು ಈ ವಶೀಕರಣ ತಂತ್ರ ಹೇಗ್ ಮಾಡುವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮನಿ ಇವತ್ತು ನಾವು ತಿಳಿಸುವಂತ ಈ ವಶೀಕರಣ ಚಕ್ರದಿಂದ ನೀವು ವಶೀಕರಣವನ್ನು ಮಾಡಿಕೊಂಡ್ರೆ ಖಂಡಿತ ಈ ರೀತಿಯ ಸಮಸ್ಯೆ ನಿಮ್ಮಿಂದ ದೂರ ಆಗುತ್ತೆ ನೀವು ಈ ತಂತ್ರವನ್ನು ಮಾಡುವುದಕ್ಕೆ ಒಂದು ಬಿಳಿ ಹಾಳೆಯನ್ನು ತಗೋಬೇಕು ಈ ಹಾಳೆ ತಗೊಂಡು ವಿಡಿಯೋದಲ್ಲಿ ನಾವು ತೋರಿಸ್ತಾ ಇದೀವಿ ನೋಡಿ ಈ ಹಾಳೆ ತಗೊಂಡು ವಶೀಕರಣ ಚಕ್ರವನ್ನ ಬರ್ಕೋಬೇಕು ಹಾಳೆ ಮೇಲೆ ಫಸ್ಟ್ ನೀವು ಓಂ ಮತ್ತೆ ಸ್ವಸ್ತಿಕನ್ನ ಬರ್ಕೋಬೇಕು ಆ ನಂತರ ಇದರ ಕೆಳಗೆ ನೀವು ಏನು ಮಾಡಬೇಕಂದ್ರೆ ಒಂದು ಚೌಕಾಕಾರದ ಬಾಕ್ಸ್ ಹಾಕ್ಕೊಂಡು ಈ ಬಾಕ್ಸ್ನ ಒಳಗೆ ರೀ ಕ್ಲೀಮ್ ಸ್ಟ್ರೀಮ್ ಅಂತ ಬರೆದು ಇದರ ಕೆಳಗೆ ನೀವು ವಶೀಕರಣ ಮಾಡ್ಕೊಳ್ಳುವಂತ ವ್ಯಕ್ತಿ ಹೆಸರನ್ನ ಯಾರಿರ್ತಾರೆ ಆ ಒಂದು ಹುಡುಗ ಅಥವಾ ಹುಡುಗಿ ಇವರ ಹೆಸರನ್ನ ಬರೆದು ಮತ್ತೆ ಈ ಹೆಸರಿನ ಕೆಳಗೆ ರೀಮ್ ಕ್ಲೀಮ್ ಶ್ರೀಮ್ ಅಂತ ಬರೆದು ಈ ನಾಲ್ಕು ಮೂಲೆಯೂ ತ್ರಿಶೂಲವನ್ನ ನಾವು ಬರೆದಿದ್ದೀವಿ ನೋಡಿ ಇದೇ ರೀತಿ ನೀವು ತ್ರಿಶೂಲವನ್ನ ಬರೆದು ಈ ಹಾಳೆನ ಫೋಲ್ಡ್ ಮಾಡಿಕೊಂಡು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ನೀವು ವಶೀಕರಣ ಮಾಡಿಕೊಳ್ಳೋರ ಹೆಸರನ್ನ ಇಪ್ಪತ್ತೊಂದು ಸಾರಿ ಹೇಳಿ ಈ ಹಾಳೇನ ಮನೆಯಿಂದ ಆಚೆ ತಂದು ನೀವು ಸುಡಬೇಕು ಸುಟ್ಟು ಈ ಸುಟ್ಟಿಡುವಂತ ಈ ಬೂದಿ ಇರುತ್ತಲ್ಲ ಇದನ್ನ ವಶೀಕರಣ ಮಾಡ್ಕೊಳ್ಳೋ ಅಂತ ಅವರ ಮನೆ ಮುಂದೆ ಹಾಕ್ಬೇಕು ಇಲ್ಲ ಅಂದ್ರೆ ಯಾವ್ದಾದ್ರೂ ನೀರ್ ಹಾಕ್ಬೇಕು ಈ ರೀತಿಯಾಗಿ ನೀವು ಈ ತಂತ್ರವನ್ನ ಅಮಾವಾಸ್ಯ ದಿನ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತ ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮಂತೆ ವಶೀಕರಣ ಆಗ್ತಾರೆ ಮಾಡಿ ನೋಡಿ ಒಳ್ಳೆ ಉದ್ದೇಶ ಇಟ್ಕೊಂಡು ಒಳ್ಳೇದಾಗುತ್ತೆ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಯಾರಿಗಾರು ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು